ನಮಸ್ಕಾರ, ನಮ್ಮನೆ ರುಚಿಗೆ ಸ್ವಾಗತ. ಮಲ್ನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಕೆಸವಿನ ಸೊಪ್ಪನ್ನ ಬಳಸ್ಕೊಂಡು ಸುಮಾರು ಅಡುಗೆಗಳನ್ನ ಮಾಡ್ತೀವಿ. ಅದರಲ್ಲೂ ಪತ್ರೊಡೆ ತುಂಬಾ ಫೇಮಸ್. ಇವತ್ತಿನ ವಿಡಿಯೋದಲ್ಲಿ ಪತ್ರೊಡೆ ಹೇಗ್ ಮಾಡೋದು ನೋಡೋಣ. ಪತ್ರೊಡೆ ಅಂದ್ರೆ ಕೆಸವಿನ ಸೊಪ್ಪನ್ನ ಹೆಚ್ಚಿ ಮಸಾಲೆ ಜೊತೆಗೆ ಕಲಸಿ ಉಂಡೆಗಳನ್ನ ಮಾಡ್ಕೊಂಡು ಹಬೆನಲ್ಲಿ ಬೇಯಿಸ್ಕೋಬೇಕು. ಆಮೇಲೆ ಈ ಉಂಡೆಗಳನ್ನ ಪುಡಿ ಮಾಡ್ಕೊಂಡು ಒಗ್ಗರಣೆ ಹಾಕೊಳ್ಳೋದು. ಎರಡ್ ಲೋಟ ಅಕ್ಕಿನ ತೊಳೆದಿಟ್ಕೊಂಡಿದೀನಿ. ಇದಕ್ಕೆ ಸ್ವಲ್ಪ ನೀರ್ ಹಾಕಿ 4 ಗಂಟೆ ಕಾಲ ನೆನೆಸ್ಕೊಳ್ಳೋಣ. 4 hours later. ಅಕ್ಕಿ 4 ಗಂಟೆ ನೆಂದಿದೆ. ಅಕ್ಕಿನ ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸರ್ ಜಾರ್ಗೆ ನೆನೆಸಿಟ್ಕೊಂಡಿರೋ ಅಕ್ಕಿ 1/2 ಕಪ್ನಷ್ಟು ನೀರು, 1/2 ಟೀಸ್ಪೂನ್ ಜೀರಿಗೆ, 1 ಟೀಸ್ಪೂನ್ ಮೆಂತ್ಯೆ, 9 ಬೆಳ್ಳುಳ್ಳಿ, 8 ಗುಂಟೂರ್ ಮೆಣಸಿನ್ಕಾಯಿ, 4 ಬ್ಯಾಡ್ಗಿ ಮೆಣಸಿನ್ಕಾಯಿ. ಬ್ಯಾಡ್ಗಿ ಮೆಣಸಿನ್ಕಾಯಿ ಬರೀ ಕಲರ್ಗಷ್ಟೇನೆ, ಖಾರ ಕಮ್ಮಿ ಬೇಕು ಅಂದ್ರೆ 1-2 ಗುಂಟೂರ್ ಮೆಣಸಿನ್ಕಾಯಿನ ಕಮ್ಮಿ ಹಾಕೊಳ್ಳಿ. 1 ನಿಂಬೆಹಣ್ಣು ಸೈಜ್ ನಷ್ಟು ಹುಣಸೆ ಹಣ್ಣು. ಕೆಸವಿನ ಸೊಪ್ಪಿಗೆ ಹುಳಿನೇ ತುಂಬಾ ಇಂಪಾರ್ಟೆಂಟ್. ಹುಳಿ ಅಕಸ್ಮಾತ್ ಕಮ್ಮಿ ಆದ್ರೆ ಗಂಟ್ಲು ಕಡಿಯುತ್ತೆ. 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1 ಕಪ್ ಕಾಯಿತುರಿ, 1/2 ಇಂಚು ಶುಂಠಿ, 1/4 ಟೀಸ್ಪೂನ್ ಅರಿಶಿನ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಪತ್ರೊಡೆಗೆ ಬೇಕಾಗಿರೋ ಮಸಾಲೆ ರೆಡಿ ಆಗಿದೆ. ರುಬ್ಕೊಳ್ಳೋ ಮಸಾಲೆ ಹೀಗೆ ಗಟ್ಟಿನೇ ಇರಬೇಕು, ತೆಳ್ಳಗಾದ್ರೆ ಎಲೆ ಜೊತೆ ಉಂಡೆ ಕಟ್ಕೊಳಕ್ ಆಗಲ್ಲ. 1/20 ಕೆಸವಿನ ಎಲೆ ತಗೊಂಡಿದೀನಿ. 2 ಕಡೆನೂ ಎಲೆನ ಚೆನ್ನಾಗಿ ಒರೆಸ್ಕೊಳ್ಳೋಣ. ಪತ್ರೊಡೆ ಮಾಡೋದು ಬರೀ ಕೆಸವಿನ ಎಲೆನಲ್ಲಿ ಮಾತ್ರ, ದಂಟು ಉಪಯೋಗಿಸಲ್ಲ. ಊರಲ್ಲಾದ್ರೆ ಫ್ರೆಶ್ ಆಗಿ ಕೆಸವಿನ ಸೊಪ್ಪು ಸಿಗುತ್ತೆ, ಬೆಂಗಳೂರಲ್ಲಿ ಇರೋದ್ರಿಂದ ಫ್ರೆಶ್ ಆಗಿ ಸಿಗಲ್ಲ. ಹಾಗಾಗಿ ಊರ್ಗ್ ಹೋದಾಗ ತಂದು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡಿರ್ತೀನಿ ಕ್ಲೀನ್ ಮಾಡಿ. ಸುಮಾರು 1 ವಾರ ತನಕ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಹೀಗೆ ಪತ್ರೊಡೆ, ಗೊಜ್ಜು ಇಲ್ಲ ಕೆಸವಿನ ಸೊಪ್ಪಿನ ಚಟ್ನಿ ಈ ತರ ಏನಾದ್ರೂ ಮಾಡ್ಕೊಂಡು ತಿಂತಾ ಇರ್ತೀನಿ. ಹಿಂದಿನ ವಿಡಿಯೋದಲ್ಲಿ ಕೆಸವಿನ ಗಂಟಿನ ಪಲ್ಯ ಹೇಗ್ ಮಾಡೋದು ಅಂತ ತೋರಿಸಿದೀನಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಎಲೆಗಳನ್ನ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು. ಇವಾಗ 5-5 ಎಲೆಗಳನ್ನ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೋತೀನಿ. ದಕ್ಷಿಣ ಭಾಗದಲ್ಲಿ ನಾವ್ ಇದನ್ನ ಪತ್ರೊಡೆ ಅಂತ ಕರೆದ್ರೆ, ಪಶ್ಚಿಮ ಭಾಗದಲ್ಲಿ ಇದನ್ನ ಪತ್ರ ಅಂತ ಕರೀತಾರೆ. ನಾನಿಲ್ಲಿ ಬಳಸ್ಕೊಂಡಿರೋದು ನೀರ್ ಕೆಸ. ಇದು ಹೆಚ್ಚಾಗಿ ನೀರಿರೋ ಜಾಗದಲ್ಲಿ ಬೆಳೆಯುತ್ತೆ. ಮಳೆಗಾಲದಲ್ಲಿ ಮರ್ಗೆಸ ಅಂತ ಸಿಗುತ್ತೆ, ಅದ್ರಲ್ಲಿ ಪತ್ರೊಡೆ ಮಾಡ್ತೀನಿ ಇನ್ನೂ ಚೆನ್ನಾಗಿರತ್ತೆ. ಕೆಸವಿನ ಸೊಪ್ಪಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಇದರಲ್ಲಿ ವಿಟಮಿನ್ ಸಿ ಕೂಡ ಇದೆ. ಇದು ರಕ್ತದಲ್ಲಿ ಬಿಳಿ ರಕ್ತ ಕಣಗಳನ್ನ ಹೆಚ್ಚು ಮಾಡುತ್ತೆ. ಇವಾಗ ಸೊಪ್ಪಿಗೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೊಳ್ಳೋಣ. ಮಿಕ್ಸರ್ ಜಾರ್ಗೆ 1/2 ಲೋಟದಷ್ಟು ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಆ ನೀರನ್ನು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಕನ್ಸಿಸ್ಟೆನ್ಸಿ ಉಂಡೆ ಕಟ್ಕೊಳ್ಳೋ ಹಾಗಿರ್ಬೇಕು. ನೀರೇನಾದ್ರೂ ಬೇಕು ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳಿ.
ಮೀಡಿಯಂ ಸೈಜ್ ಉಂಡೆಗಳನ್ನ ಮಾಡ್ಕೊತಾ ಇದೀನಿ ಉಂಡೆ ಮಾಡ್ಕೊಂಡಿದ್ದಾಯ್ತು ಹಬೆನಲ್ಲಿ ಬೇಯಿಸ್ಕೊಳ್ಳೋಣ ಕಡ್ಬಿನ ತಪ್ಪಲೆಗೆ ನೀರು ಹಾಕಿ ಒಂದು 5 ನಿಮಿಷದ ಮುಂಚೆನೆ ಕಾಯಕ್ಕೆ ಇಟ್ಟಿದ್ದೆ ಇದನ್ನ ಇಡ್ಲಿ ಪಾತ್ರೆಲೂ ಮಾಡಬಹುದು ಕಡ್ಬಿನ ಪಾತ್ರೆ ಇಲ್ಲ ಇಡ್ಲಿ ಪಾತ್ರೆನ ಬಳಸುವಾಗ ತಳಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ರೆ ತಳ ಕಪ್ಪಾಗಲ್ಲ ಮಾಡಿಟ್ಕೊಂಡಿರೋ ಉಂಡೆಗಳನ್ನ ಹಾಕೊಳ್ತಾ ಇದೀನಿ ಇದನ್ನ ಮುಚ್ಚಿ ಒಂದು 20 ನಿಮಿಷ ಮೀಡಿಯಂ ಊರಿನಲ್ಲಿ ಬೇಯಿಸ್ಕೊಳ್ಳೋಣ ಇಪ್ಪತ್ತು ನಿಮಿಷ ಆಗಿದೆ ಇದು ಸ್ವಲ್ಪ ತಣ್ಣಗಾಗಲಿ ಬಿಸಿ ಇದ್ದಾಗಲೇನೆ ಇದನ್ನ ಪುಡಿ ಮಾಡ್ಕೊಳ್ಳಕಾಗಲ್ಲ ಸ್ವಲ್ಪ ಆರಿದ ಮೇಲೆ ಇದನ್ನ ಪುಡಿ ಮಾಡ್ಕೊಳ್ಳೋಣ ಉಂಡೆಗಳು ಆರಿದೆ ಇವಾಗ ಇದನ್ನ ಪುಡಿ ಮಾಡ್ಕೊಳ್ತಾ ಇದೀನಿ ಇವಾಗ ಕೊನೆ ಸ್ಟೆಪ್ ಪತ್ರೊಡೆಗೆ ಒಗ್ಗರಣೆ ಹಾಕಿಬಿಡಣ ಬಾಣಲೆಗೆ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿಯಾಗಿದೆ 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ ಸಾಸಿವೆ ಬೆಂದ ಮೇಲೆ 1 ಟೇಬಲ್ ಸ್ಪೂನ್ ಕಡಲೆ ಬೇಳೆ 1 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಹಾಕ್ತೀನಿ ಕಡಲೆ ಬೇಳೆ ಉದ್ದಿನ ಬೇಳೆ ಬೆಂದ ಮೇಲೆ 2 ಬ್ಯಾಡಗಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೋತೀನಿ ಮೆಣಸಿನಕಾಯಿ ಬೆಂದಿದೆ ಒಂದು ಮೀಡಿಯಂ ಸೈಜ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತೀನಿ ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ಸ್ವಲ್ಪ ಕರಿಬೇವನ್ನ ಹಾಕೊಳ್ತಾ ಇದೀನಿ 1/4 ಟೀ ಸ್ಪೂನ್ ಅಷ್ಟು ಉಪ್ಪು ಉಂಡೆಗಳಿಗೂ ಉಪ್ಪು ಹಾಕೊಂಡಿದೀನಿ ಹಾಗಾಗಿ ನೋಡಿ ಹಾಕೊಳ್ಳಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಪುಡಿ ಮಾಡಿ ಇಟ್ಕೊಂಡಿರೋ ಮಿಕ್ಸ್ಚರ್ನ ಹಾಕೊಳ್ಳೋಣ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಆಗೋ ತರ ಕಲಸ್ಕೊತೀನಿ ಕೊನೆಗೆ ಅರ್ಧ ಬಟ್ಲಷ್ಟು ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಪತ್ರೊಡೆ ರೆಡಿ ಆಯ್ತು ಬಿಸಿ ಬಿಸಿಯಾಗಿರೋ ಪತ್ರೊಡೆನ ಬೆಳಗ್ಗೆ ತಿಂಡಿ ಇಲ್ಲ ಸಂಜೆ ಕಾಫಿ ಜೊತೆಗೆ ಸರ್ವ್ ಮಾಡಿ ನಿಮಗೂ ನೆಕ್ಸ್ಟ್ ಕೆಸ್ವಿನ್ ಸೊಪ್ಪು ಸಿಕ್ಕಾಗ ಈ ಪತ್ರೊಡೆನ ಮರೀದೇ ಟ್ರೈ ಮಾಡಿ ಹೇಗಾಯ್ತು ಮನೆಯವ್ರಿಗೆಲ್ಲ ಇಷ್ಟ ಆಯ್ತಾ ಖುಷಿ ಪಟ್ಟು ತಿಂದ್ರಾ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋ ನೋಟಿಫಿಕೇಶನ್ಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು